ಇಂದು ದೇಶದಾದ್ಯಂತ ಮರ್ಯಾದಾ ಪುರುಷ ಶ್ರೀರಾಮನವಮಿ ಸಂಭ್ರಮ. ರಾಮ ಅಂದರೆ ಭಕ್ತಿ, ರಾಮ ಅಂದರೆ ಶಕ್ತಿ. ಭಕ್ತಿ ಗಣದಲ್ಲಿ ರಾಮನವಮಿಯ ಸಂಭ್ರಮ ಎಂದರೆ ವಿಶಿಷ್ಟ. ಯಲಹಂಕ ಕ್ಷೇತ್ರದ ಉಪನಗರ ಬಸ್ ನಿಲ್ದಾಣದ ಬಳಿ ಅರ್ಜುನ್ ರವರ ನೇತೃತ್ವದಲ್ಲಿ ರಾಮನವಮಿ ಸಂಭ್ರಮವನ್ನು ಆಚರಿಸಲಾಯಿತು. ಯಲಹಂಕದ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣನವರು ಪೂಜೆಯನ್ನು ಮಾಡಿ ಜನರಿಗೆ ಮಜ್ಜಿಗೆ ಪಾನಕ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಜನರೇ ನಮ್ಮ ಶಕ್ತಿ, ಕ್ಷೇತ್ರದಲ್ಲಿ ನಮ್ಮ ಗೆಲುವು ಖಚಿತ ಅಂದರು. ಇನ್ನು ಯುವ ನಾಯಕ ಅರ್ಜುನ್ ಮಾತನಾಡಿ, ರಾಮನ ಹಿಂದೆ ಹನುಮ ಇದ್ದ ಹಾಗೆ ನಾವು ಕೇಶವ ರಾಜನ್ನ ಹಿಂದಿದ್ದೇವೆ ಎಂದು ಹೇಳಿದರು. ಒಟ್ಟಾರೆಯಾಗಿ ರಾಮನವಮಿ ಸಂಭ್ರಮ ಅದ್ಭುತವಾಗಿತ್ತು. ಕ್ಷೇತ್ರ ಇತ್ತು, ಭದ್ರಕೋಟೆ ಇತ್ತು, ಏನೋ ಒಂದು ಸಂಘಟನೆ ಸರಿಯಾಗಿದ್ದಿಲ್ಲ. ಈಗ 8 ವರ್ಷದಲ್ಲಿ ನಾನೇನು ಮಾಡ್ಕೊಂಬಂದಿದ್ದೀನಿ, ಗೌರ್ಮೆಂಟ್ದಿಂದ ಮಾಡ್ಕೊಂಬಂದಿದ್ದೀನಿ. ಅದು ಎಲೆಕ್ಷನ್ ದಿವಸದಲ್ಲಿ ಗೊತ್ತಾಗುತ್ತೆ ರಿಸಲ್ಟ್ ಬಂದವಾಗೆ ಯಾವ ಥರ ವರ್ಕ್ ಮಾಡಿದ್ದೀರಿ ನಾವು ಅಂತ ಅದು ಜನ ಉತ್ತರ ಕೊಡ್ತಾರೆ. ಬಸವಲಿಂಗಪ್ಪನವರು ಮತ್ತು ಅವ್ರ ಮಗ ಏನು ಪ್ರಸನ್ನಕುಮಾರ್ ಇತ್ತು ಇದ್ರು, ಅವಾಗೆ ಯಾರೂ ಭಯದಲ್ಲಿದ್ದಿಲ್ಲ. ಯಾರೇ ಜನ ಹೋದ್ರೂ ಅವ್ರಿಗೆ ಸಹಾಯ ಆಗ್ತಿತ್ತು, ಒಂದು ಧೈರ್ಯವಾಗಿ ಹೋಗ್ತಾಯಿದ್ರು, ಕಷ್ಟ ಸುಖ ಸ್ಪಂದಿಸ್ತಾ ಇದ್ರು. ಅವ್ರ ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸನೋ ಇದು ಬೇರೆ ಏನೂ ತೊಂದರೆ ಕೊಡೋಂಥ ಕೆಲಸ ಆಗ್ತಾಯಿರಲಿಲ್ಲ. ಈಗ ಎಲ್ಲ ಜನ ಭಯದಿಂದ ಇದ್ದಾರೆ. ಮತ್ತೆ ಆ ಬಸವಲಿಂಗಪ್ಪನ ನೀವೇನು ಕೇಳ್ತಾ ಇದ್ದೀರಾ, ಆ ಧೈರ್ಯವಾಗಿ ಅವ್ರ ತಂದೆನೋ ಅವ್ರ ಅಣ್ಣನೋ ನಿಂತಿದ್ರೆ ಎಷ್ಟು ಧೈರ್ಯ ಇರ್ತದೆ, ಆ ಒಂದು ಸ್ಥಾನ ತುಂಬೋಂಥ ಕೆಲಸ ಮಾಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅವರು ನಮ್ಮ ಕೆಲಸ ನೋಡಿ ಹೌದಣ್ಣ ನೀವು ಬರಲೇಬೇಕು, ಅವರು ನಮ್ಗೆ ಹುಮ್ಮಸ್ಸು ತುಂಬಿಸ್ತಾ ಇದ್ದಾರೆ. ಯಾವುದೇ ಒಂದು ಇಂಥ ಕಾರ್ಯಕ್ರಮ ಇದ್ರೂ ನಮಗೂ ಹಲವಾರು ಕಡೆ ಹೋಗಬೇಕಾಯಿತು, ಬಟ್ ನಮ್ಮಲ್ಲಿ ಮೆಸೇಜ್ ಕಳಿಸ್ಬೇಕು, ನಮ್ಮ ಹುಡುಗರು ಶಕ್ತಿ ತುಂಬಬೇಕು. ಅವರು ಗಮನಿಸ್ತಾ ಇದ್ದಾರೆ 8 ವರ್ಷದಿಂದ, ಹೌದು ಇಂಥ ನಾಯಕರು ಬೇಕು. ಪದೇ ಪದೇ ಅವರಾಗಲಿ ಇಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಹುಡುಗರು ಯಾರಿದ್ದಾರೆ, ಅರ್ಜುನ್ ಜೊತೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಅವ್ರು ಒಳ್ಳೆ ಒಂದು ಟೀಮ್ ಇದೆ, ಈ ಥರ ಟೀಮು ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಬೂತಲ್ಲಿ ಇದೆ. ಅವ್ರಿಗೆಲ್ಲ ಒಂದು ವಿಶ್ವಾಸದಿಂದನೇ ಇವತ್ತು ನನಗೂ ಒಂದು ರಿಪೋರ್ಟ್ ತೊಗೊಂಡು ಇವತ್ತು ಟಿಕೆಟ್ ಸಿಗಬೇಕಾದ್ರೆ ಎಲ್ಲ ಇಂಥ ಕಾರ್ಯಕರ್ತರಿಂದನೇ ನನಗೂ ಒಂದು ಅವಕಾಶ ಸಿಗ್ತಾ ಇರೋದೀಗ. ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು. ಏನು ರಾಮನ ಜೊತೆ ಹನುಮಂತ ಹೆಂಗಿರ್ತಾನೋ ಹಂಗೆ ಇಡೀ ಯಲಹಂಕ ಕ್ಷೇತ್ರದ ಜನ ನಮ್ಮ ಕೇಶವರಾಜಣ್ಣನ ಜೊತೆ ಇರ್ತಾರೆ, ಹಂಗೆ ಮತದಾರರು ಅಷ್ಟೇ. ಇವಾಗ ಏನಾಗಿದೆ ಎಲ್ಲರಿಗೂ ಇನ್ನೊಂದು ಮತ್ತೊಂದು ಸಮಸ್ಯೆಗಳಾಗಲ್ಲ, ಎಲ್ಲರೂ ಜನಗಳು ನಂದವರೇ. ಹಾಗೆ ಹನುಮಂತ ಏನೇ ಕಷ್ಟ ಬಂದ್ರೂ ರಾಮನ ಜೊತೆ ಹೆಂಗಿರ್ತಾನೋ ಹಂಗೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರಾಗಲಿ ಇವರು ಬೂತ್ ಮಟ್ಟಕ್ಕಾಗಲಿ ಎಲ್ಲೇ ಆಗಲಿ ಅವ್ರ ಜೊತೆ ಇರ್ತಾರೆ. ಎಲ್ಲ ಥರ ಕೆಲಸ ಮಾಡಿಕೊಂಡು ಗ್ರೌಂಡ್ ವರ್ಕ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಥರ ಕೆಲಸ ಮಾಡಿಕೊಂಡು ಈ ಸತಿ ಕನಿಷ್ಠ ಪ್ರಕಾರ 25-30 ಲೀಡಿಂಗಲ್ಲಿ ಗೆದ್ದುಕೊಂಡು ಬಂದೇ ಬರ್ತೀವಿ. ಇವಾಗ ನಮ್ಮ ಒಂದು ಕೈಯಿಂದ ಏನಾಗಲ್ಲ, ಎಲ್ಲರ ಕೈ ಸೇರಿಸ್ತಾನೆ ಚಪ್ಪಾಳೆ. ಕರೆಕ್ಟ್, ಅವರೆಲ್ಲರೂ ಇಂದನೇ ಇಷ್ಟು ಜನ ಸೇರೋದಕ್ಕೂ ಅವರೇ ಕಾರಣ. ಕರೆಕ್ಟ್, ನಮ್ಮ ಒಬ್ಬರಿಂದ ಏನಾಗಲ್ಲ, ಅವ್ರ ಸಹಕಾರ ತುಂಬ ಇದೆ.